ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಆಕ್ಟ್ ಮಾಡಿದ ಮಿಸ್ಟರ್ ನಟ್ವರ್ ಲಾಲ್ ಅನ್ನುವಂತಹ ಒಂದು ಸಿನಿಮಾ ಬಂದಿತ್ತು ಅದು ತುಂಬಾ ಹಳೆ ಸಿನಿಮಾ ಇದಕ್ಕೂ ಇವತ್ತು ರಿಲೀಸ್ ಆಗಿರುವಂತಹ ಲವ ಅವರ ಕನ್ನಡದ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾಗೂ ಸಂಬಂಧ ಇಲ್ಲ ಆದ್ರೆ ರಿಯಲ್ ಆಗಿ ನಟ್ವರ್ ಲಾಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಅವನು ತನ್ನ ಐಡೆಂಟಿಟಿಯನ್ನ ಬದಲಾಯಿಸಿಕೊಂಡು ಹಲವು ಫ್ರಾಡ್ ಗಳನ್ನ ಮಾಡಿದ ಆ ವ್ಯಕ್ತಿಗೂ ಈ ಸಿನಿಮಾಗೂ ಒಂದು ಚಿಕ್ಕ ಸಂಬಂಧ ಇದೆ ಸೊ ನಮ್ಮ ಕನ್ನಡದ ಮಿಸ್ಟರ್ ನಟ್ವರ್ ಲಾಲ್ ಸಿನ್ಮಾ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಇವತ್ತಿನ ಹೇಳ್ತೀವಿ ಬನ್ನಿ ನೋಡ್ಕೊಂಬರೋಣ ಪ್ಲಾಟ್ ಸಾವಿರದ ಒಂಬೈನೂರ ಐವತ್ತರ ಟೈಮ್ ಫ್ರಾಡ್ಸ್ಟರ್ ಫ್ರಾಡ್ ಲಾಲ್ ನಿಂದ ಇನ್ಸ್ಪೈರ್ ಆಗುವಂತಹ ಹೀರೋ ರಾಜ್ಯದ ಅತಿ ದೊಡ್ಡ ಕಳ್ಳ ಆಗ್ತಾನೆ ಆನ್ಲೈನ್ ಹ್ಯಾಕಿಂಗ್ ಮತ್ತೆ ಮ್ಯಾನುಪ್ಯುಲೇಷನ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ ಅವನ ಬ್ಯಾಕ್ ಸ್ಟೋರಿ ಏನು ಅವ್ನು ಯಾಕೆ ಹಂಗಾಗ್ತಾನೆ ಪೊಲೀಸ್ನವರು ಅವನನ್ನ ಹಿಡಿತಾರ ಅವನ ಉದ್ದೇಶ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಸಿನಿಮಾ ನೋಡಬೇಕು ಕ್ಯಾಸ್ಟಿಂಗ್ ತನುಷ್ ಶಿವಣ್ಣ ಸೋನಾಲ್ ಮೊಂಟಾರಿಯೋ ನಾಗಭೂಷಣ ರಾಜೇಶ್ ನಟರಂಗ ಯಶ್ ಶೆಟ್ಟಿ ಕಾಕ್ರೋಚ್ ಸುಧಿ ಟಗರು ಸರೋಜಾ ಮುಂತಾದ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಅನಾಲಿಸಿಸ್ ಈ ಸಿನಿಮಾವನ್ನ ರಚಿಸಿ ನಿರ್ದೇಶನ ಮಾಡಿರೋದು ಲವ ಪ್ಲಾಟ್ ಬಂದು ಭ್ರಷ್ಟಾಚಾರದ ವಿರುದ್ಧ ಬರ್ತಾ ಇದ್ದಂತಹ ಶಂಕರ್ ಅವ್ರ ಸಿನಿಮಾ ತರ ಜವಾನ್ ಸಿನಿಮಾ ತರ ಇದೆ ಕ್ಯಾನ್ವಾಸ್ ಹಾಗೂ ನಿರ್ದೇಶಕರು ಹೇಳಕ್ಟಿರುವಂತಹ ಇಶ್ಯೂನೆ ತುಂಬಾ ದೊಡ್ಡ ಕ್ಯಾನ್ವಾಸ್ನ ಹಾಗೂ ಒಬ್ಬ ಸ್ಟಾರ್ ಹೀರೋನ ಡಿಮ್ಯಾಂಡ್ ಮಾಡುತ್ತೆ ಹಾಗಿದ್ದಾಗ ಸ್ಕ್ರೀನ್ ಪ್ಲೇ ಹಾಗೂ ಮೇಕಿಂಗ್ ಕೂಡ ಒಂದು ದೊಡ್ಡ ರೇಂಜ್ ಅಲ್ಲೇ ಬರಬೇಕು ಕಥೆ ಎಲ್ಲ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಹಾಗೂ ಪ್ರೊಡಕ್ಷನ್ ಡಿಸೈನ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಸಿನಿಮಾ ನೋಡಿದಾಗ ನನ್ಗನ್ಸ್ತು ಕಥಾ ನಾಯಕನಿಗೆ ಒಂದು ಪಾಸ್ಟ್ ಅವನಿಗೊಬ್ಬ ಅಮ್ಮ ತಂದೆ ಫ್ರೆಂಡು ಲವರು ಎಲ್ಲರೂ ಇರ್ತಾರೆ ಮಲೆನಾಡ್ ನಲ್ಲಿ ನಾರ್ಮಲ್ ಆಗಿ ಬದುಕ್ತಾ ಇದ್ದೋನು ಹೇಗೆ ಒಬ್ಬ ದೊಡ್ಡ ಕಾನ್ ಸ್ಟಾರ್ ಆಗ್ತಾನೆ ಅನ್ನೋದೇ ಒನ್ ಲೈನ್ ಸ್ಟೋರಿ ಸಿನಿಮಾದ ಫಸ್ಟ್ ಹಾಫ್ ಪೂರ್ತಿ ಒಂದು ಸಸ್ಪೆನ್ಸ್ ಎಲಿಮೆಂಟ್ ನ ಇಟ್ಕೊಂಡು ನಿರ್ದೇಶಕರು ಆಟ ಆಡಿದ್ದಾರೆ ಇಂಟರ್ವೆಲ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಅದಾದ್ಮೇಲೆ ಹೀರೋನ ಬ್ಯಾಕ್ ಸ್ಟೋರಿ ಅವನ ಲವ್ ಟ್ರ್ಯಾಕ್ ಫ್ಯಾಮಿಲಿ ಟ್ರ್ಯಾಕ್ ಎಲ್ಲವೂ ಬರುತ್ತೆ ಲವ್ ಟ್ರ್ಯಾಕ್ ಆವರೇಜ್ ಆಗಿದೆ ಫ್ಯಾಮಿಲಿ ಎಮೋಷನ್ಸ್ ಚೆನ್ನಾಗಿದ್ರು ಕೂಡ ಸೀನ್ಗಳಲ್ಲಿ ಇನ್ನು ಹೊಸತನ ಬೇಕಿತ್ತು ತನುಷ್ ಶಿವಣ್ಣ ಅವರು ಈ ಸಿನಿಮಾದ ಹೀರೋ ಹಾಗೂ ಪ್ರೊಡ್ಯೂಸರ್ ಕೂಡ ಇದಕ್ಕೂ ಮುಂಚೆ ನಾಲ್ಕು ಸಿನಿಮಾಗಳಲ್ಲಿ ಇವರು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಇವರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಡಿಸೆಂಟ್ ಆಗಿದೆ ಸೋನಾಲ್ ಮೊಂಟಾರಿಯೋ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ತಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಟ್ ಅವರ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತು ನಾಗ್ಭೂಷಣ ಹಾಗೂ ರಾಜೇಶ್ ನಟರಂಗ ಅವರ ಪರ್ಫಾರ್ಮೆನ್ಸ್ ಗಳು ಆಸ್ ಯೂಶಲ್ ಚೆನ್ನಾಗಿದೆ ಇವ್ರನ್ನ ಬಿಟ್ರೆ ಉಳಿದವರ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿದೆ ಧರ್ಮವಿಶ್ ಅವರ ಮ್ಯೂಸಿಕ್ ಪರವಾಗಿಲ್ಲ ಹಾಡುಗಳ ಯಾವುದು ಥಿಯೇಟರ್ ಇಂದ ಆಚೆ ಬಂದು ಗುನ್ಗೋತರ ಅನ್ನಿಸ್ಲಿಲ್ಲ ಬಿಜಿಎಂ ಡಿಸೆಂಟ್ ಆಗಿದೆ ಹಾಡುಗಳ ಪ್ಲೇಸ್ಮೆಂಟ್ ಇನ್ನೂ ಬೆಟರ್ ಆಗಿ ಮಾಡಬಹುದಿತ್ತು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ ಈ ಕತೆ ಕೇಳೋ ಪ್ರೊಡಕ್ಷನ್ ಡಿಸೈನ್ ಹಾಗೂ ಮೇಕಿಂಗ್ ನ ಕೊಟ್ಟಿದ್ರೆ ಇನ್ನೂ ಬೆಟರ್ ಔಟ್ಪುಟ್ ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಆದ್ರೂ ಹೊಸ ತಂಡವೊಂದು ಒಂದು ಒಳ್ಳೆ ಪ್ರಯತ್ನ ಮಾಡಿದೆ ಡಾರ್ಕ್ ವೆಬ್ನ ಕೊಂಚ ಮಟ್ಟಿಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಕೆಲವೊಂದು ಸೀನ್ ಗಳು ಮತ್ತೆ ಸ್ಟಿಚ್ ಮಾಡಿರುವಂತಹ ರೀತಿ ಹೊಸದು ಅಂತ ಕೂಡ ಅನ್ಸುತ್ತೆ ನಿಮ್ಗೆ ಸ್ವಲ್ಪ ಇಷ್ಟಾನು ಆಗುತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಕ್ರೈಮ್ ಡ್ರಾಮಾ ಆಗಿದ್ದು ನಿರ್ದೇಶಕರು ಮೆಲೋ ಡ್ರಾಮಾ ಜೊತೆಗೆ ಈಗಿನ ಜಮಾನದ ಆನ್ಲೈನ್ ಸ್ಕ್ಯಾಮ್ಸ್ ನ ಮರ್ಜು ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆಕ್ಟರ್ ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ ಕೆಲವು ಸೀನ್ಸ್ಗಳು ಕ್ಯಾಪ್ಟಿವೇಟಿಂಗ್ ಆಗಿದೆ ಈ ತರ ಪ್ಲಾಟ್ ಇರುವಂತಹ ಸಿನಿಮಾಗಳು ನಿಮ್ಗೆ ಇಷ್ಟ ಆಗೋದಾಗಿದ್ರೆ ಈ ಸಿನಿಮಾವನ್ನ ನೀವು ನೋಡಬಹುದು ಮತ್ತಷ್ಟು ಕಂಟೆಂಟ್ಗಳೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ